ನನ್ನ ಹೆಸರು ರಾಮಪ್ರಸಾದ್ ಅಂತ. ಓಕೆ, ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು? ಫೈಲ್ಸ್ ಪ್ರಾಬ್ಲಮ್ ಇತ್ತು, 30 ವರ್ಷದಿಂದ ಇತ್ತು. ಈಗ ಚೆನ್ನಾಗಿ ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ಅಂದರೆ ನಮ್ಮದು ಮಿರಕಲ್ ತಿನಿಸಿ ಏನು ಔಷಧಿ ಕುಡಿದ್ರಿ? SR6 ಅಂತ ಹೇಳ್ಬಿಟ್ಟು ಎಸ್ ಸರಿ ಕುಡಿದ್ರಿ? 1 ಮಂತ್ ಅಷ್ಟೇ, 4 ಬಾಟ್ಲ್ ಹೇಳಿದ್ರು ಸರ್. ಬೆಳಿಗ್ಗೆ ಎಷ್ಟು ಔಷಧಿ, ಸಂಜೆ ಹೊತ್ತು ಎಷ್ಟು ಔಷಧಿ ಕುಡಿದ್ರಿ? ಬೆಳಿಗ್ಗೆ 2 ಕ್ಯಾಪು, ಅದಕ್ಕೆ 4 ಕ್ಯಾಪು ಉಗುರು ಬಿಸಿ ನೀರು, ಮತ್ತು ಸಂಜೆ ಒಂದು 8 o'clock 2 ಕ್ಯಾಪು ಔಷಧಿ, ಮತ್ತು 4 ಕ್ಯಾಪು ಉಗುರು ಬಿಸಿ ನೀರು ಯೂಸ್ ಮಾಡಿದೆ. ಮತ್ತು ಪಥ್ಯ ಏನು ಹೇಳಿರಲಿಲ್ಲ ಸಾರು, ಒಟ್ಟಿನಲ್ಲಿ ಚಪಾತಿ ಒಂದೊಂದು ಸ್ವಲ್ಪ ಕಡಿಮೆ ಅಂತ ಹೇಳಿದರು, ಬಟ್ ಅದನ್ನು ಸಂಪೂರ್ಣವಾಗಿ ಏನು ತಿಂದಿರಲಿಲ್ಲ. ಇವಾಗ ಚೆನ್ನಾಗಿ ಚಪಾತಿ ಒಬ್ಬಟ್ಟು ಮನೆಯೆಲ್ಲ ಉಗಾದಿಗೆ ತೊಗೊಂಡಿದ್ದೀನಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಈ ಬಜ್ಜಿ ಬೋಂಡ ಈ ಥರ ಈ ಹೆಸರುಬೇಳೆ ತಿಂದು ಎಷ್ಟೋ ವರ್ಷಗಳಾಗಿತ್ತು, ಅದು ಯೂಸ್ ಮಾಡಿದೆ, ತುಂಬ ಚೆನ್ನಾಗಿದ್ದೀನಿ. ಆಮೇಲೆ ಸಂಪೂರ್ಣವಾಗಿ ಮೇಲಾಗ್ಬಿಟ್ಟಿದೆ, ಸ್ವಲ್ಪನೂ ಇದೆ ಅಂತಂದು ಏನು ಹೇಳೋಕ್ಕಾಗಲ್ಲ. ಅಷ್ಟು ಹ್ಯಾಪಿಯಾಗಿ ಆಕ್ಟಿವಾಗಿ ಚೆನ್ನಾಗಿದ್ದೀನಿ. ತುಂಬ ಕೂತ್ಕೊಳ್ಳೋಕ್ಕೂ ಎದ್ದೇಳೋಕ್ಕೂ ಎಲ್ಲ ಜರ್ನಿ ಮಾಡೋಕ್ಕೂ ಈ ಥರ ಎಲ್ಲ ತುಂಬ ತೊಂದರೆ ಅನುಭವಿಸ್ಬಿಟ್ಟೆ. ಏನಪ್ಪ ಜೀವನದಲ್ಲಿ ನಾನು ಮತ್ತೆ ಚೆನ್ನಾಗಿ ಆಗ್ತೀನಿ ಇಲ್ಲೋ ಅನ್ನೋ ಥರ ಆಗಿತ್ತು, ಈಗ ತುಂಬ ಚೆನ್ನಾಗಿದ್ದೀನಿ ಸರ್. ಸ್ವಲ್ಪ ವಿಸ್ತರಣೆಯಾಗಿ ಹೇಳ್ತೀರಾ ನಿಮ್ಮ ಕಾಯಿಲೆ ಬಗ್ಗೆ? ಸ್ವಲ್ಪ ವಿಸ್ತರಣೆಯಾಗಿ ಹೇಳಿ ನನ್ನ ಕಾಯಿಲೆ ಬಗ್ಗೆನಾ? ಹೌದು. ಪೈಲ್ಸ್ ಸುಮಾರು 30 ವರ್ಷಗಳಿಂದ ಇತ್ತು. ಅದು ಸಾಕಷ್ಟು ಕಡೆ ಎಲ್ಲ ತೋರಿಸಿದ್ದೆ, ಸಾಕಷ್ಟು ಕಡೆ ಔಷಧಿಗಳೆಲ್ಲ ಉಪಯೋಗಿಸಿದ್ದೆ, ಬಟ್ ಅದರಿಂದ ಏನು ನನಗೆ ಗುಣ ಆಗಿರಲಿಲ್ಲ. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು, ನಾನು ಮಾಡಿಸಿರಲಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅಂದಿದ್ದಕ್ಕೆ. ತಿರ್ಗಿ ಮತ್ತೆ ನಮ್ಮ ರಾಜು ಸರ್ ಅಂತೇಳಿ ನಮ್ಮ ಜಕ್ಕೂರು ಓಂ ಶಾಂತಿ ಇದಕ್ಕೆ ಬಂದಿದ್ದರು ತಿಳುವಳಿಕೆ ಕೊಡೋಕ್ಕೆ. ಆಗ ನಮ್ಮದು ರಾಜಾನ್ಕುಂಟೆ ನನ್ನ ಯಾಂಕ ಹತ್ರ, ಅಲ್ಲಿಗೆ ಅಲ್ಲಿಂದ ನಾವು ಓಂ ಶಾಂತಿಲೇ ಇರೋದು. ನಮ್ಮ ಶೋಭಕ್ಕೂರು ದೊಡ್ಡಬಳ್ಳಾಪುರ ರೋಜಿಪುರ ಅಂತ ಅಲ್ಲೊಂದು ಓಂ ಶಾಂತಿ ಟ್ರಸ್ಟ್ ಇದೆ, ಅಲ್ಲಿಂದ ಬಂದು ತಿಳಿಸಿದ್ರು ನಮಗೆ. ಆಗ ನಾನು ಡೈರೆಕ್ಟಾಗಿ ಜಕ್ಕೂರಿಗೆ ಹೋಗಿದ್ದೆ. ನಮ್ಮ ರಾಜು ಸರ್ ಹೇಳೋದನ್ನೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡ್ವಿ, ನಾನು ನಮ್ಮ ಶೇಖರ್ ಅಂತ ಇಬ್ಬರು ಹೋಗಿದ್ವಿ, ಎಲ್ಲ ತಿಳ್ಕೊಂಡ್ವಿ. ಆವಾಗ ನಾವು ಯಾಕೆ ಹೋಗಿ ಔಷಧಿ ಯೂಸ್ ಮಾಡಬಾರ್ದು ಅಂತ ಮನಸ್ಸಿಗೆ ಬಂತು. ಆಗ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ನಾನು ಬಂದು ಆ ಸಾರ್ ಹೇಳಿದ್ರು, ರಾಜು ಸರ್ನ ಮೀಟ್ ಮಾಡಿದ್ದಕ್ಕೆ, 1 ಮಂತ್ ತಗೊಳ್ಳಿ ಸರ್ ಸಾಕು, ಸಂಪೂರ್ಣ ಗುಣ ಆಗ್ತೀರಾ ಅಂತ ಅಂದರು. ಆವಾಗ 4 ಬಾಟ್ಲು 1 ಮಂತ್ಗಾಗೋಷ್ಟು ತೊಗೊಂಡೋದೆ. ಎಸ್ 6 ಅಂತೇಳಿ ಸಂಪೂರ್ಣವಾಗಿ ಬೆಳಗ್ಗೆ 2 ಕ್ಯಾಪು 4 ಕ್ಯಾಪು ಉಗುರು ಬಿಸಿ ನೀರು ಯೂಸ್ ಮಾಡಿದೆ. ತಿರ್ಗಿ ಈವ್ನಿಂಗ್ 8 o'clock 2 ಕ್ಯಾಪ್ ಔಷಧಿ, ಮತ್ತು 4 ಕ್ಯಾಪು ಬಿಸಿ ವಾಟರ್ ಹಾಕ್ಕೊಂಡು ಯೂಸ್ ಮಾಡಿದೆ. ಎಷ್ಟು ದಿನ ಕುಡಿದ್ರಿ? 28 ದಿವಸ. 30 ಅಂದ್ರೆ 30 ವರ್ಷದ ನಿಮ್ದು ಫೈಲ್ಸ್ ಪ್ರಾಬ್ಲಮ್ ಇತ್ತು, ಇವಾಗ ಹೇಗೆ ಅನ್ಸಿದೆ 28 ದಿನ ಕುಡಿದ ನಂತರ? ಅಯ್ಯೋ ಆನಂದ ಅಂದ್ರೆ ಮತ್ತೆ ಜನ್ಮ, ಈಗ ಹೊಸದಾಗಿ ಹುಟ್ಟುಬಿಟ್ಟಿದ್ದೀನಿ ಅನ್ನೋ ಥರ ನಾನೇ ಒಂದು ಹ್ಯಾಪ್ತಿ ಥರ ಕಿಂಗ್ ಆಗಿದ್ದೀನಿ. ಅಂದರೆ ಸಂಪೂರ್ಣ ಗುಣ ಆಗಿಬಿಟ್ಟಿದೆ? ಸಂಪೂರ್ಣ ಗುಣ ಆಗಿದೆ ಸರ್, ಒಂದು ಸ್ವಲ್ಪನೂ ಇಲ್ಲ, ನೋವು ಇಲ್ಲ, ಏನಿಲ್ಲ. ಎಲ್ಲ ನಾ ಕೂತ್ಕೊಳ್ಳೋಕು, ಎಲ್ಲ ನಾ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಜರ್ನಿ ಮಾಡಬೇಕಂದ್ರೆ ತುಂಬ ತೊಂದರೆ ಆಗೋಗ್ಬಿಟ್ಟಿತ್ತು. ಏನನ್ನ ತಿನ್ನಬೇಕು ಅಂದರೂ ಭಯ ಇತ್ತು, ಯಾರ ಮನೇನ ಮನೇಲಾಗಲಿ ನಮ್ಮ ಮನೇಲೇ ಆಗಲಿ ಏನ ಕೊಟ್ಟರೆ ಏನು ಕಾಯಿಲೆ ಇದೆ, ಶುಗರ ಏನು, ಬಿ ಪಿನ, ಡಯಟ್ ಅದು ಇದು ಅನ್ನೋರು, ಆ ಥರ ಎಲ್ಲ ಭಯ ಆಗ್ಬಿಡ್ತಾ ಇತ್ತು. ಈಗ ಔಷಧಿ ಜೊತೆ ಬೇರೆ ಏನಾದ್ರು ತಗೊಂಡ್ರ ನೀವು? ಏನೂ ಇಲ್ಲ ಸರ್. ಇಲ್ಲ ಕುಡಿಲೇ ಇಲ್ಲ. ಅದು ಇನ್ನು ಇವಾಗ ಸಾರ್ನ ಕೇಳಿದೆ ಯೂಸ್ ಮಾಡಿ ಅಂತ ಅಂದರು. ನಾಳೆಯಿಂದ ಇನ್ನೂ ಅಗಸೆ ಬೀಜ ತಂದಿಲ್ಲ, ಸಿಗುತ್ತೆ ಮೂರಲ್ಲಿ, ತಗೊಂಡು ಯೂಸ್ ಮಾಡ್ತೀನಿ. ಇನ್ನು ಸಂಪೂರ್ಣವಾಗಿ ಗುಣವಾಗ್ತೇನೆ, ತುಂಬ ಚೆನ್ನಾಗಿದ್ದೀನಿ ಸಾರಿಗೆ, ಒಳ್ಳೆ ಇದು. ನಮಸ್ತೆ ನಿಮ್ಮ ಟೀಮ್. ಡ್ರಿಂಕ್ಸ್ ಬಗ್ಗೆ ಏನು ಹೇಳ್ಬೇಕಂತಿದ್ರಿ ನೀವು? ಮಿರಕಲ್ ಡ್ರಿಂಕ್ಸು ಎಲ್ಲ ಕಾಯಿಲೆಗೂ ಯೂಸ್ ಮಾಡಿದ್ರೆ ತಗೊಂಡು ಎಲ್ಲರೂ ಸಂಪೂರ್ಣವಾಗಿ ಗುಣವಾಗ್ತೀರೋ ಅನ್ನೋ ನಮಗೆ ನಂಬಿಕೆ ಬಂದಿದೆ. ದಯವಿಟ್ಟು ಯಾರು ಯಾವ ಕಾಯಿಲೆ ಏನೇ ತೊಂದರೆಯಲ್ಲಿದ್ದರೂ ಬಂದು ಇಲ್ಲಿ ಸಾರ್ ವಿಚಾರಣೆ ಮಾಡಿ ಎಲ್ಲದಕ್ಕೂ ಯೂಸ್ ಮಾಡಿ ಸಂಪೂರ್ಣವಾಗಿ ಎಲ್ಲ ಗುಣವಾಗ್ತೀರ, ಚೆನ್ನಾಗಿರುತ್ತೆ. ಒಳ್ಳೆ ಮೆರಕುಲ್ ಡ್ರಿಂಕ್ಸ್ ಇದರಿಂದ ಸಂಪೂರ್ಣವಾಗಿ ಚೆನ್ನಾಗಾಗಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು.